ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಶಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಯು ಕಮಲಾಬಾಯಿ ಹೈಸ್ಕೂಲ್ ಕಡಿಯಾಳಿಯಿಂದ ರವಿ. ಹಾಯ್. ಪ್ರವೀಣ್. ಹಾಯ್. ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರದಿಂದ ಸಾತ್ವಿಕ್ ಕುಮಾರ್. ಹಾಯ್. ಆಕಾಶಣೆ. ಹಾಯ್. ಹಾಗೂ SMSP ಸಂಸ್ಕೃತ ಕಾಲೇಜ್ ಉಡುಪಿಯಿಂದ ರೋಶನಿ. ಹಾಯ್. ಹಾಗೂ ಆದಿತ್ಯ ಹೆಗಡೆ. ಹಾಯ್. ಪ್ರಿಯ ವಿದ್ಯಾರ್ಥಿಗಳೇ, ಚಾಣಾಕ್ಷ ಚಾಲೆಂಜ್ನ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಯಮಾವಳಿಗಳನ್ನು ಮೊದಲು ಹೇಳುತ್ತೇನೆ, ದಯವಿಟ್ಟು ಗಮನಿಸಿ. ಇಂದಿನ ಕ್ವಿಜ್ ಕಾರ್ಯಕ್ರಮ 8 ಸುತ್ತುಗಳನ್ನು ಒಳಗೊಂಡಿದೆ. ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸುತ್ತಿನಲ್ಲೂ 4 ಪ್ರಶ್ನೆಗಳಿವೆ. ನಿಮಗೆ ಕೊಟ್ಟಂತಹ ಶೀಟ್ನಲ್ಲಿ 4 ಸಂಖ್ಯೆಗಳನ್ನು ಬರೆಯಲಾಗಿದೆ. ಪ್ರತಿಯೊಂದು ಸುತ್ತಿನಲ್ಲೂ ನಿಮ್ಮ ಆಯ್ಕೆಯ ಪ್ರಶ್ನೆಯನ್ನು ಕೇಳುತ್ತೇವೆ. ನಿಮ್ಮ ಆಯ್ಕೆಯ ಪ್ರಶ್ನೆಯನ್ನು ನೀವು ಕೇಳಿದ ನಂತರ ನಾನು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಸಮಯ ಶುರುವಾಗಿದೆ ಎಂದು ಹೇಳಿದ ನಂತರ ಮೊದಲು ಕೇಳಿದ ತಂಡಕ್ಕೆ 15 ಸೆಕೆಂಡ್ಗಳ ಕಾಲಾವಕಾಶವಿದೆ. ನೀವು ಉತ್ತರಿಸಿದರೆ 3 ಪೂರ್ಣ ಅಂಕಗಳು ನಿಮಗೆ ಸಿಗುತ್ತವೆ. ಉತ್ತರಿಸದಿದ್ದರೆ ಆ ಪ್ರಶ್ನೆ ಮುಂದಿನ ತಂಡಕ್ಕೆ ಹೋಗುತ್ತೆ. ನಿಮ್ಮ ಸಮಯ ಶುರುವಾಗಿದೆ ಅಂದ ನಂತರ ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶವಿದೆ. ಆಗ ನೀವು ಉತ್ತರಿಸಿದರೆ 2 ಅಂಕಗಳು ನಿಮಗೆ ಸಿಗುತ್ತವೆ. ನೀವು ಉತ್ತರಿಸದಿದ್ದರೆ ಆ ಪ್ರಶ್ನೆ ಮುಂದಿನ ತಂಡಕ್ಕೆ. ನಿಮ್ಮ ಸಮಯ ಶುರುವಾಗಿದೆ ಎಂದು ಹೇಳಿದ ನಂತರ ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ. ನೀವು ಸರಿಯಾದ ಉತ್ತರ ಕೊಟ್ಟರೆ 1 ಅಂಕ ನಿಮಗೆ ಸಿಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಗರಿಷ್ಠ ಅಂಕ ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ಕನಿಷ್ಠ ಅಂಕ ಪಡೆದ 1 ತಂಡ ಇಂದು ನಮಗೆ ವಿದಾಯ ಕೋರಲಿಕ್ಕಿದೆ. ಆದರೆ ಮುಂದಿನ ದಿನಗಳಲ್ಲಿ ಅವರು ನಮ್ಮನ್ನು ಸೇರಿಕೊಳ್ಳಬಹುದು. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಸಿದ್ಧರಾಗಿ ಮೊದಲನೆಯ ಸುತ್ತಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೆಯ ಸುತ್ತು, ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್. ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳಲ್ಲಿ ನಾವು ಕೊಂಚವಾದರೂ ಆಸಕ್ತಿ ಇಟ್ಕೊಳ್ಳಬೇಕು. ವಿದ್ಯಾರ್ಥಿಗಳಂದ ಮೇಲೆ ಎಲ್ಲಿ ಏನು ನಡೆಯುತ್ತೆ, ನಮ್ಮ ನೆರೆಹೊರೆಯವರಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೆಯುತ್ತವೆ ಎನ್ನುವುದರ ಬಗ್ಗೆ ಜ್ಞಾನವನ್ನು ಇಟ್ಟುಕೊಳ್ಳೋಣ. ಹಾಗಾದರೆ ಮೊದಲನೆಯ ಸುತ್ತನ್ನು ಆರಂಭಿಸೋಣವೇ. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಏ, ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 2. 2. ದಯವಿಟ್ಟು 2 ಪ್ರಶ್ನೆ, 2ನೇ ಪ್ರಶ್ನೆಯನ್ನು ಸರ್ಕಲ್ ಮಾಡಿ. ಯಾವ ಮಲಯಾಳಂ ನಟನ ಬಗ್ಗೆ ಕಳೆದ ವರ್ಷದ ಜುಲೈ ತಿಂಗಳಿಂದ ಈವರೆಗೆ, ಅಂದರೆ ಹತ್ತಿರ 2 ವರ್ಷ, ಕೇರಳದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರ ವಿರೋಧ ಹೇಳಿಕೆ ಪ್ರತಿಭಟನೆ ನಡೆಯುತ್ತಿವೆ? ನಿಮ್ಮ ಸಮಯ ಶುರುವಾಗಿದೆ. ಪ್ರಶ್ನೆ ತಂಡ ಬಿಗೆ, ನಿಮ್ಮ ಸಮಯ ಈಗ ಶುರು. ತಂಡ ಸಿ, ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ದಿಲೀಪ್. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 4. 4. ಹಗಲಿನ ವೇಳೆ ಮಹಿಳೆಯರು ಯಾವ ಬಟ್ಟೆ ಅಥವಾ ಡ್ರೆಸ್ ಧರಿಸಬಾರದೆಂಬ ವಿಚಿತ್ರ ನಿಯಮವನ್ನು ಆಂಧ್ರಪ್ರದೇಶದ ತೋಕಲಪಲ್ಲಿ ಗ್ರಾಮವು ಜಾರಿಗೆ ತಂದಿದೆ? ನಿಮ್ಮ ಸಮಯ ಈಗ ಶುರು. ತಂಡ ಸಿ, ನಿಮ್ಮ ಸಮಯ ಈಗ ಶುರು. ತಂಡ ಎ, ನಿಮ್ಮ ಸಮಯ ಈಗ ಶುರು. 90. ಸರಿಯಾದ ಉತ್ತರ ತಂಡ ಎ, ನಿಮಗೆ 1 ಅಂಕ. 3ನೆಯ ಪ್ರಶ್ನೆ ತಂಡ ಸಿ, ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 3. 3. ಉಗ್ರ ಪ್ರತಿಭಟನೆಯ ನಡುವೆಯೂ ಯಾವ ಉದ್ದೇಶಕ್ಕಾಗಿ
ಮಿಲಿಟರಿ ಹೆಲಿಕಾಪ್ಟರ್ಗಳನ್ನು ಬಳಸಲು ಕೇರಳ ಸರ್ಕಾರವು ಕ್ರಮವನ್ನು ಕೈಗೊಂಡಿದೆ. ನಿಮ್ಮ ಸಮಯ ಶುರುವಾಗಿದೆ. ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರ ಪ್ರವೇಶ. ಕರೆಕ್ಟ್, ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಪೂರ್ಣ 3 ಅಂಕಗಳು. ಇಲ್ಲಿಗೆ ಮೊದಲನೆಯ ಸುತ್ತು ಮುಗಿಯಿತು. ಎರಡನೆಯ ಸುತ್ತಿಗೆ ಸಿದ್ಧರಾಗೋಣ. ಎಲ್ಲರ ಅಚ್ಚುಮೆಚ್ಚಿನ ವಿಷಯ ಚಲನಚಿತ್ರ ಅಥವಾ ಸಿನಿಮಾ? ಪ್ರತಿಯೊಬ್ಬ ಜನಸಾಮಾನ್ಯನು ಸಿನಿಮಾ ನೋಡದೇ ಇರಲಾರ. ನೀವಂತೂ ನೋಡ್ತೀರಿ, ಹೌದು? ಟಿವಿಯಲ್ಲಿ ನೋಡ್ತೀರಾ, ಥಿಯೇಟ್ರಿಗೆ ಹೋಗಿ ನೋಡ್ತೀರಾ? ಹೌದು. ನೋಡೋಣ ಸಿನಿಮಾದ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎಂದು. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಬಿ ನಿಮಗೆ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಎರಡು. ಕಾಂಚೀವರಂ ತಮಿಳು ಚಿತ್ರಕ್ಕಾಗಿ ಶ್ರೇಷ್ಠ ಪ್ರಶಸ್ತಿ ಪಡೆದ ಕನ್ನಡ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಪ್ರಶ್ನೆ ತಂಡ ಸಿಗೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಡಾಕ್ಟರ್ ರಾಜ್ಕುಮಾರ್. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಪ್ರಶ್ನೆ ಯಾವ ಆಯ್ಕೆ? 4. ಅತ್ಯಧಿಕ ಪ್ರದರ್ಶನದ ದಾಖಲೆ ಮಾಡಿರುವ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ನಿರ್ದೇಶಕರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಈಗ ಶುರು. ದಾದಾ ಸಾಹೇಬ್ ಪಾಲ್ಕೆ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರು. ಫರಾಖಾನ್. ತಪ್ಪು ಉತ್ತರ. ಸರಿಯಾದ ಉತ್ತರ ಆದಿತ್ಯ ಚೋಪ್ರಾ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? 1. ತಮಿಳುನಾಡಿನ ಈ ನಟಿ ಕನ್ನಡದಲ್ಲಿ 5 ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದರು. 5 ಸಿನಿಮಾಗಳ ಹೀರೋ ಕಲ್ಯಾಣ್ ಕುಮಾರ್. ಯಾವ ನಟಿ ಅವರು? ನಿಮ್ಮ ಸಮಯ ಈಗ ಶುರು. ಜಯಪ್ರಭು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರು. ತಂಡ ಸಿ, ನಿಮ್ಮ ಸಮಯ ಈಗ ಶುರು. ಜಯಲಲಿತಾ. ಸರಿಯಾದ ಉತ್ತರ ಜಯಲಲಿತಾ. ತಂಡ ಸಿ, ನಿಮಗೆ 1 ಅಂಕ. 2 ಸುತ್ತುಗಳನ್ನು ಈಗಾಗಲೇ ಮುಗಿಸಿದ್ದೇವೆ. 2 ಸುತ್ತುಗಳಲ್ಲಿ ಯಾವ ತಂಡವು ಎಷ್ಟು ಅಂಕಗಳನ್ನು ಪಡೆದಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 1 ಅಂಕ. ತಂಡ ಬಿ, ಇನ್ನೂ ನಿಮ್ಮ ಖಾತೆಯನ್ನು ನೀವು ತೆರೆದಿಲ್ಲ. ತಂಡ ಸಿ 4 ಅಂಕಗಳು. ಮನುಷ್ಯನ ದೇಹವೆನ್ನುವುದು ಒಂದು ಅದ್ಭುತ, ದೇವರ ಪರಮ ಸೃಷ್ಟಿ. ಅದರಲ್ಲಿರುವಂತಹ ಬೇರೆ ಬೇರೆ ಅಂಗಾಂಶಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಮುಂದಿನ ಸುತ್ತು, 3ನೇ ಸುತ್ತು, ಮಾನವ ದೇಹ, ಹ್ಯೂಮನ್ ಬಾಡಿ. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ನಮ್ಮ ದೇಹದಲ್ಲಿರುವ ಜೋಡಿ ಅಂಗಾಂಗಗಳಲ್ಲಿ ಯಾವ ಅಂಗವು ತನ್ನ ಜೊತೆಯ ಇನ್ನೊಂದು ಅಂಗಕ್ಕಿಂತ 10% ಚಿಕ್ಕದಿರುತ್ತೆ? ನಿಮ್ಮ ಸಮಯ ಈಗ ಶುರು. ಹೃದಯ. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರು. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರು. ಕಿವಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಶ್ವಾಸಕೋಶ. 2ನೇ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. 1 ತಿಂಗಳ ವಯಸ್ಸಾಗುವ ತನಕ ಮಕ್ಕಳು
ತಮ್ಮ ದೇಹದಲ್ಲಿರುವ ಏನನ್ನು ಹೊರಗೆ ಹಾಕಲು ಆಗುವುದಿಲ್ಲ. ನಿಮ್ಮ ಸಮಯ ಶುರುವಾಗಿದೆ. ಮಲವಿಸರ್ಜನೆ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ವೇಸ್ಟ್ ಮೆಟೀರಿಯಲ್ಸ್. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಕಾಲ್ಬೆಲ್. ತಪ್ಪು ಉತ್ತರ. ಸರಿಯಾದ ಉತ್ತರ ಕಣ್ಣೀರು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು, ಎಷ್ಟು ವಾರಗಳಲ್ಲಿ ಗರ್ಭಸ್ಥ ಶಿಶುವಿನ ಮೆದುಳು ಬೆಳೆಯಲು ಪ್ರಾರಂಭವಾಗುತ್ತದೆ? ನಿಮ್ಮ ಸಮಯ ಈಗ ಶುರು. ನಾಲ್ಕು. ಸರಿಯಾದ ಉತ್ತರ ನಾಲ್ಕು ವಾರಗಳು. ತಂಡ ಬಿ ನಿಮಗೆ ಮೂರು ಅಂಕಗಳು. ಮೂರನೆಯ ಸುತ್ತನ್ನು ಮುಗಿಸಿದ್ದೇವೆ, ನಾಲ್ಕನೆಯ ಸುತ್ತಿಗೆ ಹೋಗೋಣ. ಕ್ರೀಡೆ. ಆಟೋಟಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು, ಬಲವನ್ನು, ಆರೋಗ್ಯವನ್ನು ನೀಡುತ್ತದೆ. ಕ್ರೀಡೆಗಳು ಮನೋರಂಜನೆಯ ಒಂದು ಮಾಧ್ಯಮವೂ ಹೌದು. ಕ್ರೀಡೆಯ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸೋಣ. ನಾಲ್ಕನೆಯ ಸುತ್ತು ಕ್ರೀಡಾ ಸುತ್ತು. ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಎರಡು. 1983 ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ಭಾರತೀಯ ತಂಡದ ನಾಯಕ ಯಾರು? ನಿಮ್ಮ ಸಮಯ ಶುರು. ಕಪಿಲ್ ದೇವ್. ಸರಿಯಾದ ಉತ್ತರ ಕಪಿಲ್ ದೇವ್. ತಂಡ ಬಿ ನಿಮಗೆ ಪೂರ್ಣ ಮೂರು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ನಾಲ್ಕು. ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಹಾಗೂ ಪಯ್ಯೋಳಿ ಎಕ್ಸ್ಪ್ರೆಸ್ ಎಂದು ಕರೆಯಲ್ಪಡುವ ಭಾರತೀಯ ಅಥ್ಲೀಟ್ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಪಿ ಟಿ ಉಷಾ. ಸರಿಯಾದ ಉತ್ತರ ಪಿ ಟಿ ಉಷಾ. ತಂಡಕ್ಕೆ ಪೂರ್ಣ ಮೂರು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಮೂರು. 2017 ಪ್ರೊ ಕಬಡ್ಡಿ ಚಾಂಪಿಯನ್ಸ್ ಆದ ತಂಡದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಪಾಟ್ನಾ ಪೈರೇಟ್ಸ್. ಸರಿಯಾದ ಉತ್ತರ ಪಾಟ್ನಾ ಪೈರೇಟ್ಸ್. ತಂಡಕ್ಕೆ ಸಂಪೂರ್ಣ ಮೂರು ಅಂಕಗಳು. ಈಗಾಗಲೇ ನಾಲ್ಕು ಸುತ್ತುಗಳನ್ನು ಮುಗಿಸಿದ್ದೇವೆ. ಈ ಸುತ್ತುಗಳಲ್ಲಿ ನಮ್ಮ ತಂಡಗಳು ಎಷ್ಟು ಅಂಕಗಳನ್ನು ಪಡೆದಿವೆ ಎನ್ನುವುದನ್ನು ನೋಡೋಣ. ತಂಡ ಎ 4 ಅಂಕಗಳು, ತಂಡ ಬಿ 6 ಅಂಕಗಳು ಹಾಗೂ ತಂಡ ಸಿ 7 ಅಂಕಗಳು. ವಿದ್ಯಾರ್ಥಿಗಳೇ, ಮುಂದಿನ ಸುತ್ತುಗಳಲ್ಲಿ ನಿಮಗೆ ಶುಭಾಶಯಗಳನ್ನು ಕೋರುತ್ತಾ ನೆನಪಿಡಿ, ಗರಿಷ್ಠ ಅಂಕಗಳನ್ನು ಪಡೆದ ಎರಡು ತಂಡಗಳನ್ನು ನಾವು ಮುಂದಿನ ಸುತ್ತಿಗೆ ಆಯ್ಕೆ ಮಾಡಲಿಕ್ಕಿವೆ. ಆದ್ದರಿಂದ ಇದನ್ನು ನೆನಪಿಟ್ಟುಕೊಂಡು ಮುಂದಿನ ಸುತ್ತುಗಳಲ್ಲಿ ಚೆನ್ನಾಗಿ ಉತ್ತರವನ್ನು ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ವೀಕ್ಷಕರೇ ಪುನಃ ಸ್ವಾಗತ. ಮುಂದಿನ ಸುತ್ತು, ಐದನೆಯ ಸುತ್ತು, ಸಂಕ್ಷೇಪಾಕ್ಷರಗಳು ಅಥವಾ ಅಬ್ರವೇಷನ್ನ ಸುತ್ತು. ನಿಮಗೆ ಗೊತ್ತಿದೆ, ಒಂದು ಪದ ಸಮುಚ್ಚಯಗಳು ಬಹಳ ಉದ್ದವಿದ್ದರೆ ಅದನ್ನು ಚಿಕ್ಕದಾಗಿ ಗುರುತಿಸಿಕೊಳ್ಳಲು ಅದರ ಮೊದಲನೆಯ ಅಕ್ಷರಗಳನ್ನು ಸೇರಿಸಿ ಮಾಡುವುದೇ ಸಂಕ್ಷೇಪಾಕ್ಷರ ಅಥವಾ ಅಬ್ರವೇಷನ್. MBBS ಅನ್ನುವುದನ್ನು ಬಹಳ ವಿಸ್ತೃತವಾಗಿ ನೋಡಿದರೆ ಅದು ತುಂಬ ಉದ್ದ ಇರುತ್ತೆ. ಅಷ್ಟು ದೊಡ್ಡ ಪದವನ್ನು ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ಅದನ್ನು ಚಿಕ್ಕದಾಗಿ ಹೇಳ್ತೀವಿ, ಅದನ್ನು ಅಬ್ರವೇಟ್ ಅಥವಾ ಅಬ್ರವೇಷನ್ಸ್ ಅಂತೀವಿ. ಆ ಬಗ್ಗೆ ನಿಮಗೆ ಎಷ್ಟು ಜ್ಞಾನವಿದೆ ಅನ್ನುವುದನ್ನು ನೋಡಿಕೊಳ್ಳೋಣ. ನಿಮಗೆ ಕೊಟ್ಟಂತಹ ಕಾಗದದಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನು ನಮೂದಿಸಲಾಗಿದೆ. ಐದನೆಯ ಸುತ್ತು ಬಿ ತಂಡಕ್ಕೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮೊದಲನೆಯ ಪ್ರಶ್ನೆ ಬಿ ತಂಡಕ್ಕೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ ಒಂದು. ATM. ನಿಮ್ಮ ಸಮಯ ಶುರುವಾಗಿದೆ. ಆಟೋಮ್ಯಾಟಿಕ್ ಟ್ರಾನ್ಸ್ಪರೆನ್ಸಿ ಮನಿ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಆಟೋಮ್ಯಾಟಿಕ್ ಟೆಲ್ಲರ್ ಮೆಷಿನ್.
ಅಪೂರ್ಣ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಎನಿ ಟೈಮ್ ಮನಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಐದನೆಯ ಸುತ್ತಿನ ಎರಡನೆಯ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು ಎರಡು. MMS, ನಿಮ್ಮ ಸಮಯ ಶುರುವಾಗಿದೆ. ಮೆಸೇಜ್ ಫ್ಲಾಶ್ ಸರ್ವಿಸ್ ಮೆಸೇಜ್ ಮ್ಯಾನೇಜ್ ಸರ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಮೆಸೇಜ್ ಮೇಲ್ ಸರ್ವಿಸ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಮೆಸೇಜ್ ಮೀಡಿಯಾ ಸರ್ವಿಸ್. ತಪ್ಪು ಉತ್ತರ. ಸರಿಯಾದ ಉತ್ತರ ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್. ಮುಂದಿನ ಪ್ರಶ್ನೆ, ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು ಮೂರು. GST ಇದರ ವಿಸ್ತೃತ ರೂಪ ಹೇಳಿ. ನಿಮ್ಮ ಸಮಯ ಶುರುವಾಗಿದೆ. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಅಪೂರ್ಣ ಉತ್ತರ. ತಂಡ ಬಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸರಿಯಾದ ಉತ್ತರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ತಂಡ ಬಿ, ನಿಮಗೆ ಎರಡು ಅಂಕಗಳು. ಅಬ್ರವೇಷನ್ನ ಬಗ್ಗೆ ನಿಮಗಿರುವ ಜ್ಞಾನವನ್ನು ಪರೀಕ್ಷಿಸಿ ಆಯಿತು. ಒಳ್ಳೆಯ ಪ್ರಯತ್ನ ನಿಮ್ಮದು. ಮುಂದಿನ ಸುತ್ತಿಗೆ ಹೋಗೋಣವೆ. ಮುಂದಿನ ಸುತ್ತು ಆರನೆಯ ಸುತ್ತು. ನಾವೆಲ್ಲರೂ ಭಾರತೀಯರು. ನಾವೆಲ್ಲರೂ ಹಿಂದೂ ಸಂಸ್ಕೃತಿಯಲ್ಲೇ ಹುಟ್ಟಿ ಬೆಳೆದವರು. ನಮ್ಮ ಧರ್ಮದ ಬಗ್ಗೆ, ನಮ್ಮ ಪುರಾಣದ ಬಗ್ಗೆ, ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ನಿಮಗೆಷ್ಟು ಮಾಹಿತಿ ಎನ್ನುವುದನ್ನು ನೋಡ್ತೇವೆ. ರಾಮಾಯಣ, ಮಹಾಭಾರತ, ದಶಾವತಾರಗಳು, ಬೇರೆ ಬೇರೆ ಪುರಾಣ ಗ್ರಂಥಗಳು, ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗಿರುವ ಜ್ಞಾನವನ್ನು ನೋಡಲು ಮುಂದಿನ ಸುತ್ತು ಆರನೆಯ ಸುತ್ತು. ಆರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು ನಾಲ್ಕು. ಭೀಮ ಹಾಗೂ ಹಿಡಿಂಬೆಯ ಮಗನಾರು. ನಿಮ್ಮ ಸಮಯ ಶುರುವಾಗಿದೆ. ಘಟೋತ್ಕಜ. ಘಟೋತ್ಕಜ ಸರಿಯಾದ ಉತ್ತರ. ವನವಾಸದಲ್ಲಿ ಭೀಮ ಹಾಗೂ ಹಿಡಿಂಬೆಯ ವಿವಾಹವಾಗುತ್ತೆ. ಹಿಡಿಂಬಾಸುರನ ಕೊಂದ ನಂತರ ಅವನ ತಂಗಿಯನ್ನು ಭೀಮ ಮದುವೆ ಆಗ್ತಾನೆ. ಅವರಿಗೆ ಹುಟ್ಟಿರುವಂಥ ಮಗನೇ ಘಟೋತ್ಕಜ. ಆರನೆಯ ಸುತ್ತಿನ ಎರಡನೆಯ ಪ್ರಶ್ನೆ, ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು ಒಂದು. ಸೀತೆಯ ಮನಸೆಳೆಯಲು ಬಂಗಾರದ ಜಿಂಕೆಯ ರೂಪ ಧರಿಸಿದ ರಾಕ್ಷಸನ ಹೆಸರೇನು? ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಮಾರೀಚ. ಸರಿಯಾದ ಉತ್ತರ ಮಾರೀಚ. ಆ ಸೀತೆಯನ್ನು ವಶಪಡಿಸಿಕೊಳ್ಳಲು ರಾವಣನೆ ಮಾಡಿದಂತಹ ತಂತ್ರವಿದು. ಮಾರೀಚನನ್ನು ಬಂಗಾರದ ಜಿಂಕೆಯ ರೂಪದಲ್ಲಿ ಕಳಿಸಿ ಸೀತೆಯ ಮನಸೆಳೆಯಲು ಅವನು ಮಾಡಿದಂಥದ್ದು. ಅದನ್ನು ಹುಡುಕಿ ರಾಮ ಹೋಗ್ತಾನೆ ಅಲ್ವಾ? ಹೌದು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪೂರ್ಣ ಅಂಕ ಮೂರು ನಿಮಗೆ. ಮುಂದಿನ ಪ್ರಶ್ನೆ, ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಕೃಷ್ಣನು ಸಂಹರಿಸಿದ ಹಲವಾರು ರಾಕ್ಷಸರಲ್ಲಿ ಧೇನುಕಾಸುರನೂ ಒಬ್ಬ. ಅವನು ಯಾವ ಪ್ರಾಣಿಯ ರೂಪದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದ? ನಿಮ್ಮ ಸಮಯ ಶುರುವಾಯಿತು. ಕೌ. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಕತ್ತೆ. ಸರಿಯಾದ ಉತ್ತರ ಕತ್ತೆ. ತಂಡ ಸಿ ನಿಮಗೆ ಎರಡು ಅಂಕಗಳು. ಬಹಳ ಸುಂದರವಾಗಿ ಈ ಸುತ್ತನ್ನು ಮುಗಿಸಿದ್ದೀರಿ. ಖಂಡಿತವಾಗಿಯೂ ಪುರಾಣಗಳಲ್ಲಿ ಜ್ಞಾನವನ್ನು ನೀಡುವುದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ. ಆದರೂ ಸಹ ನೀವೆಲ್ಲರೂ ಪ್ರಯತ್ನಿಸಿದ್ದೀರಿ, ಒಳ್ಳೆಯ ಅಂಕಗಳನ್ನು ಗಳಿಸಿದ್ದೀರಿ. ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೇನೆ. ನೋಡೋಣ ಈ ಆರು ಸುತ್ತುಗಳಲ್ಲಿ ಯಾವ ತಂಡವು ಎಷ್ಟು ಅಂಕಗಳನ್ನು ಪಡೆದಿದೆ ಎಂದು. ತಂಡ ಎ 7 ಅಂಕಗಳು, ತಂಡ ಬಿ 8 ಅಂಕಗಳು ಹಾಗೂ ತಂಡ ಸಿ 12 ಅಂಕಗಳು.
ಏಳನೇ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು ದೇಶಗಳನ್ನು ಹಾಗೂ ಭಾರತದ 5 ರಾಜ್ಯಗಳನ್ನು ತನ್ನ ಗಡಿಯನ್ನಾಗಿ ಹೊಂದಿದ ಭಾರತದ ರಾಜ್ಯ ಯಾವುದು? ನಿಮ್ಮ ಸಮಯ ಶುರು. ಜಮ್ಮು ಕಾಶ್ಮೀರ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರು. ಸಿಕ್ಕಿಂ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಅರುಣಾಚಲ ಪ್ರದೇಶ. ತಪ್ಪು ಉತ್ತರ. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಬಾಂಗ್ಲಾದೇಶ, ಭೂತಾನ್, ನೇಪಾಳ ಇವು 3 ದೇಶಗಳು, ಹಾಗೂ ಒಡಿಶಾ, ಜಾರ್ಖಂಡ್, ಅಸ್ಸಾಂ, ಸಿಕ್ಕಿಂ ಮತ್ತು ಬಿಹಾರ್ ಇವಷ್ಟುಗಳನ್ನು ತನ್ನ ಗಡಿಯನ್ನಾಗಿ ಅದು ಹೊಂದಿದೆ. ಮುಂದಿನ ಪ್ರಶ್ನೆ, ತಂಡ ಬಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು, ಪ್ರಸಿದ್ಧ ನೃತ್ಯ ಪ್ರಕಾರ ತಮಾಷಾ ಇದು ಯಾವ ರಾಜ್ಯದ್ದು? ನಿಮ್ಮ ಸಮಯ ಶುರುವಾಗಿದೆ. ಉತ್ತರ ಪ್ರದೇಶ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಜಾರ್ಖಂಡ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಒಡಿಶಾ. ತಪ್ಪು ಉತ್ತರ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಅಗರ್ತಲಾ ಯಾವ ರಾಜ್ಯದ ರಾಜಧಾನಿ? ನಿಮ್ಮ ಸಮಯ ಶುರುವಾಗಿದೆ. ಮಣಿಪುರ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಸಿಕ್ಕಿಂ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತ್ರಿಪುರ. ಸರಿಯಾದ ಉತ್ತರ ತ್ರಿಪುರ. ತಂಡ ಬಿ ನಿಮಗೆ 1 ಅಂಕ. 7ನೆಯ ಸುತ್ತನ್ನ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಮುಂದಿನ ಸುತ್ತು 8ನೆಯ ಸುತ್ತು. ನಮ್ಮ ಜನಸಾಮಾನ್ಯರ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ವಿಶಿಷ್ಟ ಸ್ಥಾನವನ್ನು ಪಡೆದಿರ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಉತ್ತುಂಗಕ್ಕೇರಿರುತ್ತಾರೆ. ಬರೀ ಹೆಸರು ಮಾಡಿದಂಥ ವ್ಯಕ್ತಿಗಳು ಮಾತ್ರವಲ್ಲ, ಕುಪ್ರಸಿದ್ಧರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಲೈಮ್ಲೈಟ್ನಲ್ಲಿ ಬರ್ತಿರ್ತಾರೆ. ಅವರ ಬಗ್ಗೆ, ನಮ್ಮ ಜೊತೆಯಲ್ಲಿರುವವರ ಬಗ್ಗೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ವಿಶಿಷ್ಟ ವ್ಯಕ್ತಿಗಳನ್ನು ನೀವೆಷ್ಟು ನೆನಪಿಟ್ಟುಕೊಂಡಿದ್ದೀರಿ, ಅವರ ಬಗ್ಗೆ ನಿಮಗೇನು ಗೊತ್ತು ಅನ್ನೋದರ ಬಗ್ಗೆ ನಾವು ನೋಡಬೇಕಾಗಿದೆ. ಅಂತಹ ವಿಶಿಷ್ಟ ವ್ಯಕ್ತಿಗಳನ್ನು ನಾವು ತೆರೆ ಮೇಲೆ ತೋರಿಸುತ್ತೇವೆ. ಅವರು ಯಾರು ಎನ್ನುವುದನ್ನು ನೀವು ಗುರುತಿಸಬೇಕು. ನಿಮಗೆ ನಾವು ಕೊಟ್ಟಿರುವ ಕಾಗದದಲ್ಲಿ ಪ್ರಶ್ನೆಯ ಸಂಖ್ಯೆಗಳನ್ನು ನಮೂದಿಸಲಾಗಿದೆ, ನೆನಪಿದೆ ತಾನೆ? ಹಾಗಾದರೆ ಮುಂದಿನ ಸುತ್ತು 8ನೆಯ ಸುತ್ತು, ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. 8ನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಬಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4, ವ್ಯಕ್ತಿಯನ್ನು ಗುರುತಿಸಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಪಂಕಜ್ ಅಡ್ವಾಣಿ. ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ. ತಂಡ ಸಿ ನಿಮಗೆ 2 ಅಂಕಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಲಿಯರ್ಡ್ಸ್ ಅಥವಾ ಸ್ನೂಕರ್ನಲ್ಲಿ ವಿಶ್ವ ದಾಖಲೆಗಳನ್ನೇ ರಚಿಸಿದ್ದಾರೆ. ಬಹಳ ಚಿಕ್ಕ ಪ್ರಾಯದಲ್ಲಿ ಅವರು ಈ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿದ್ದಾರೆ. ಪಂಕಜ್ ಅಡ್ವಾಣಿ ನಮ್ಮವರೆನ್ನುವುದೇ ನಮಗೆ ಬಹಳ ಸಂತೋಷ, ಭಾರತೀಯರು. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ನಿಮ್ಮ ಸಮಯ ಶುರುವಾಗಿದೆ. ಜೆ ಪರಮೇಶ್ವರ್. ಅಪೂರ್ಣ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್. ಸರಿಯಾದ ಉತ್ತರ ಜಿ ಪರಮೇಶ್ವರ್.
ತಂಡ ಎ ನಿಮಗೆ ಎರಡು ಅಂಕಗಳು. ನಮ್ಮ ಗೃಹ ಮಂತ್ರಿಗಳು ತಾನೆ ಜಿ ಪರಮೇಶ್ವರ್ ಗೊತ್ತಿಲ್ಲ? ಹೌದು, ನಮ್ಮ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಎರಡು. ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಇವರು ಮೇಧಾ ಪಾಟ್ಕರ್ ಅಲ್ವಾ, ನರ್ಮದಾ ಬಚಾವೋ ಆಂದೋಲನದ ನಾಯಕಿಯವರು. ನದಿ ಮೂಲಗಳನ್ನು, ಜಲಮೂಲಗಳನ್ನು ರಕ್ಷಿಸುವತ್ತ ಬಹಳ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅವರು. ನರ್ಮದಾ ಬಚಾವ್ ಆಂದೋಲನದ ಮೇಧಾ ಪಾಟ್ಕರ್ನ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ. ಎಂಟನೆಯ ಸುತ್ತನ್ನು ಬಹಳ ಯಶಸ್ವಿಯಾಗಿ ನಾವು ಮುಗಿಸಿದ್ದೇವೆ. ಎಂಟು ಸುತ್ತುಗಳಲ್ಲಿ ನೀವು ನಿಮ್ಮ ಜಾಣ್ಮೆಯನ್ನು ತೋರಿದ್ದೀರಿ. ತಂಡಗಳು ಗಳಿಸಿರುವ ಅಂಕಗಳು ಇಂತಿವೆ. ತಂಡ ಎ 10 ಅಂಕಗಳು, ತಂಡ ಬಿ 9 ಅಂಕಗಳು, ಹಾಗೂ ತಂಡ ಸಿ 14 ಅಂಕಗಳು. ಗರಿಷ್ಠ ಅಂಕಗಳನ್ನು ಪಡೆದ ಎರಡು ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ತಂಡ ಎ ಯು ಕಮಲಾಬಾಯಿ ಹೈಸ್ಕೂಲ್ ಕಡಿಯಾಳಿ, ಹಾಗೂ ತಂಡ ಸಿ SMSP ಸಂಸ್ಕೃತ ಕಾಲೇಜ್ ಉಡುಪಿ. ಇವರ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿದ್ದೀರಿ. ತಂಡ ಬಿ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರ, ನೀವು ಇವತ್ತು ನಮಗೆ ವಿದಾಯ ಹೇಳಲಿಕ್ಕಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೂಡಬಹುದೆಂಬ ನಂಬಿಕೆಯೊಂದಿಗೆ ಆಯ್ಕೆಯಾದಂತಹ ಎರಡು ತಂಡಗಳಿಗೆ ಶುಭಾಶಯಗಳನ್ನು ಕೋರುತ್ತಾ ಇದ್ದೇವೆ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದ ಗಾಡ್ಲಿನೆಸ್ ಎನ್ನುವ ಆಂಗ್ಲ ನುಡಿ ಇದೆ. ಎಲ್ಲಿ ಸ್ವಚ್ಛವಾದ ಪರಿಸರವಿರುತ್ತದೋ ಅಲ್ಲಿ ಭಗವಂತನು ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ನಮ್ಮದು. ಸ್ವಚ್ಛತೆಯು ನಮ್ಮ ಮೂಲಭೂತ ಅಗತ್ಯತೆಗಳಲ್ಲೊಂದು. ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮ ಮೊದಲ ಕರ್ತವ್ಯವಾಗಬೇಕು. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ನಾವಿರುವ ಮನೆ, ಪರಿಸರ, ಶಾಲೆ ಇವೆಲ್ಲವುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮನೆಯೇ ಮೊದಲ ಪಾಠಶಾಲೆ, ಆದ್ದರಿಂದ ಸ್ವಚ್ಛತೆಯು ಮನೆಯಿಂದಲೇ ಆರಂಭವಾಗಲಿ ಎಂಬ ಸಂದೇಶದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಸುತ್ತಿಗಾಗಿ ಆಯ್ಕೆಯಾದ ಎರಡು ತಂಡಗಳಿಗೆ ಶುಭಾಶಯಗಳನ್ನು ಕೋರುತ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿ ವರ್ಲ್ಡ್ 247.